ಬೈಕ್ ಸವಾರ ಹಾಗೂ ಟ್ರಾಕ್ಟರ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ಘಟನೆ ಎಂಡಿ ತಾಲೂಕಿನ ತಡವಲಗ ಗ್ರಾಮದ ಹೊರ್ತಿ ನಿಂಬಾಳ ರಾಜ್ಯ ಹೆದ್ದಾರಿಯ ಬಳಿ ಸಂಭವಿಸಿದೆ ತೀವ್ರ ಗಾಯಗೊಂಡ ವ್ಯಕ್ತಿ ಸಿಂದಗಿ ತಾಲೂಕಿನ ಬಳಗನೂರ ಗ್ರಾಮದ ಮೂವತ್ತು ವರ್ಷದ ಸಿದ್ದರಾಮ ಕುಂಬಾರ ಅಂತ ತಿಳಿದು ಬಂದಿದ್ದು ಎಂಡಿ ತಾಲೂಕಿನ ಸುಕ್ಷೇತ್ರ ಹೊರ್ತಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರೆಗೆ ಹೊರಟಿದ್ದರು ಅಂತ ತಿಳಿದು ಬಂದಿದೆ ಗಾಯಗೊಂಡ ವ್ಯಕ್ತಿಯನ್ನ ತಡವಲಗ ಗ್ರಾಮದ ಜನರು ತಕ್ಷಣ ತಡವಲಗ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ತಡವಲಗ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಕರ್ತಾರೆ ನಿರತ ಡ ಸುರೇಶ್ ನಾಯಕ ಡಾ ಫೈಜಲ್ ಫಾರೂಕಿ ಹಾಗೂ ಅವರ ಸಿಬ್ಬಂದಿ ವರ್ಗ ಸಕಾಲದಲ್ಲಿ ಚಿಕಿತ್ಸೆ ನೀಡಿದ್ದರಿಂದ ಗಾಯಾಳು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಗೊಂಡ ವ್ಯಕ್ತಿಯನ್ನ ವಿಜಯಪುರಕ್ಕೆ ವಿಜಯಪುರದ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಸಚಿನ ಇಂಡಿ ಎನ್ ಟಿವಿ ಫೋರ್ ವಿಜಯಪುರ